ನಮಸ್ತೆ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಶಿಯಂ ಬ್ರಾಂಚ್ ಇಂದ. ನಮ್ಮ ಪೇಷಂಟ್ ವೆಂಕಟೇಶ್ ಅವರು ಬಂದಿದ್ರು, ಅವರು ಸೀನಿಯರ್ ಸಿಟಿಸನ್ ಆಗಿದ್ರು, ಬಟ್ ಆದರೂ ಅವ್ರಿಗೆ ಹಲ್ಲಿನ ತೊಂದರೆಗಳು ಸುಮಾರಿದ್ವು. ಸೊ ಅವ್ರಿಗೆ ಒಂದ್ಸಲ 3 ಕನ್ಸಲ್ಟೇಷನ್ಸ್ ಎಲ್ಲ ಮಾಡಿ ನಂತರ ಟ್ರೀಟ್ಮೆಂಟ್ ಪ್ರೊಸೀಜರ್ ಪ್ಲಾನಿಂಗ್ ಯಾವ ಥರ ಅಂತ ಮಾಡಿದೆ. ಕೂಡ ಡಯಾಬಿಟಿಕ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸೊ ಅದು ಕಂಟ್ರೋಲ್ ಆಗೋವರೆಗೂ ಕಾದೆ. ನಂತರ ಇವತ್ತು ಅವ್ರಿಗೆ ಕ್ಲೀನಿಂಗು ಪಾಲಿಷಿಂಗ್ ಎಲ್ಲ ಮಾಡಿದ್ದೀನಿ. ಸೊ ತುಂಬ ಖುಷಿಯಾಗಿ ಒಂದು ಟೆಸ್ಟಿಮೋನಿಯಲ್ ಕೊಟ್ಟಿದ್ದಾರೆ. ನಂತರ ಫ್ಯೂಚರ್ನಲ್ಲಿ ಇನ್ನೂ ಬೇರೆ ಹಲ್ಲೆಲ್ಲ ಟ್ರೀಟ್ಮೆಂಟ್ಸ್ ಇದ್ದಾರೆ, ಅದು ಮಾಡಿಸ್ತಾರಂತೆ. ಸೊ ನಂಗೆ ತುಂಬ ಖುಷಿ ಆಯಿತು, ಒಳ್ಳೆಯ ಟ್ರೀಟ್ಮೆಂಟ್ ಒಳ್ಳೆ ಸರ್ವಿಸ್ ಸಿಕ್ತು ಅಂತ ತುಂಬ ಹೊಗೆ ಇದ್ದಾರೆ. ಥ್ಯಾಂಕ್ಸ್ ಟು ಯು. ನನ್ನ ಹೆಸರು ವೆಂಕಟೇಶ್ ಅಂತ. ನಾನೊಂದು ದಿನ ನಮ್ಮ ಮನೆ ಹತ್ರ ನಿಂತ್ಕೊಂಡು ಕಾರ್ ಪಾರ್ಕಿಂಗ್ ಅಂತ ನೋಡ್ತಾ ಇದ್ದೆ. ಆಗ ಒಂದು ಬೋರ್ಡ್ ಹಾಕಿದ್ರಲ್ಲಿ ಪಾರ್ಥ ಡೆಂಟಲ್ ಕ್ಲಿನಿಕ್ ಅಂತ. ಇಂಥ ನಾನು ಅವತ್ತು ನನಗೂ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದೆ, ನಾನು ಅಲ್ಲಿ ಮಾಡಿಸ್ಬೇಕು ಅಂತಿದ್ದೆ. ಸೊ ಜಸ್ಟ್ ಒಂದು ಕಾಲ್ ಮಾಡಿ ಮೇಡಮ್ನ ಕೇಳಿದೆ, ಇನ್ನೊಬ್ರು ಯಾರು ರಿಸೆಪ್ಷನಿಸ್ಟ್ ಫೋನ್ ಎತ್ತಿದ್ರು, ಅವ್ರನ್ನ ಕೇಳಿದ್ಕೆ ಅವ್ರದ್ದು ಹೌದು ಡಾಕ್ಟರ್ ಇದ್ದಾರೆ, ಬರಂಗಿರ ಬನ್ನಿ ಅಂತಂದ್ರು. ನಾನು ಬಂದೆ, ಬಂದು ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಅವ್ರ ಹತ್ರ ಹಿಂಗೆಲ್ಲ ಮೀನ್ಸ್ ಟ್ರೀಟ್ಮೆಂಟ್ ಮಾಡಬೇಕು, ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ, ಅಲ್ಲೂ ಒಂದು ಅಲ್ಲಿ ಬೇರೆ ಏನೋ ಸಿಕ್ಕಾಕೊಂಡ್ಬಿಟ್ಟಿತ್ತು, ಹೊಡೆದೋಗಿದೆ ಅಂತ ಹೇಳಿದೆ. ಅವ್ರು ಇಮ್ಮಿಡಿಯೇಟಾಗಿ ಇಂಟರ್ನ್ ಎಲ್ಲ ಕೆಲಸ ಬಿಟ್ಕೊಂಡು ಮಾಡಿದ್ರು. ಅವರು ಮಾಡಿದ್ಮೇಲೆ ಟ್ರೀಟ್ಮೆಂಟ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾಡೋದ್ರಿಂದ ನಾನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು, ಪ್ಲಸ್ ಕೌನ್ಸಿಲಿಂಗ್ ಮಾಡಿದ್ರು. ಇವರು ಡೆಂಟಿಸ್ಟಿಂದ ಬೇರೆ ಕಡೆ ಬೇರೆ ಅಲ್ಲಿ ಮಾತ್ರ ಕ್ಲೀನ್ ಮಾಡಿ ಬಿಟ್ಬಿಡ್ತಾರೆ, ಇಲ್ಲಿ ಹೋದ್ಮೇಲೆ ಆ ಥರ ಎಲ್ಲ ಮೇಡಮ್ ಅವರು ಡಾಕ್ಟರ್ ಸುಜಾತ ಅವರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡು ಶುಗರ್ ಲೆವೆಲ್ ಎಷ್ಟಿದೆ ಏನೆಲ್ಲ ನೋಡಿಕೊಂಡು ಒಂದು ದಿನ ಟೈಮ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಅಲ್ಲೂಲ್ಲ ತುಂಬ ಬೆಲ್ಲಿಗೆ ಮಾಡಿಬಿಟ್ಟಿದ್ದಾರೆ. ನಾನು ಕಣ್ಸಲ್ಗೂ ಅಂದ್ಕೊಂಡ್ಲಿ ಈ ಥರ ಬರುತ್ತೆ ಅಂತ. ನಾನು ಈ ಪರಿಸ್ಥಿತಿ ನಮ್ಮ ಫ್ಯಾಮಿಲಿ ತುಂಬ ಸುಮಾರು ಜನ ಬೇರೆ ಕಡೆ ಮಾಡ್ತಾಯಿದ್ರು. ಸೊ ನಾನು ಹೋಗಿ ರೆಕಮೆಂಡ್ ಮಾಡ್ತೀನಿ ಅವ್ರ ಹತ್ರ, ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಥ್ಯಾಂಕ್ಸ್ ಆಗ್ತಿದ್ದಾರೆ.